ಶರಣಾರ್ಥಿಗಳು ಇವತ್ತಿನ ದಿವಸ ಈ ಬಡವರ ಮತ್ತು ಅಂಧರ ಪಾಲಿನ ಆಶಾ ಕಿರಣವಾದಂತ ಸಾವಿರಾರು ಲಕ್ಷಾಂತರ ಅಂಧರಿಗೆ ಬೆಳಕನ್ನು ಕರುಣಿಸಿಕೊಟ್ಟಂತ ದಿವಂಗತ ಎಂ ಸಿ ಮೋದಿಯವರ ಆಸ್ಪತ್ರೆಯಲ್ಲಿ ನಾವೆಲ್ಲ ಸೇರಿರೋ ಉದ್ದೇಶ ಏನು ಅಂದರೆ ಸಾಮಾಜಿಕವಾಗಿ ಬಹಳಷ್ಟು ಬದ್ಧತೆಯಿಂದ ಇದನ್ನು ನಡೆಸಿಕೊಂಡು ಬರುವಂಥ ಕುಟುಂಬ ಆ ಕುಟುಂಬ ಇವತ್ತಿನ ದಿವಸ ವೀರಶೈವ ಲಿಂಗಾಯತ ಕುಟುಂಬ ಆಗಿದ್ದು ಅವರಲ್ಲಿ ಯಾಕೋ ಒಂಥರ ಒಂದು ಸ್ವಲ್ಪ ಅವರ ಆಸ್ಪತ್ರೆಯಲ್ಲಿ ಅವರಿಗೆ ಒಂದಿಷ್ಟು ಅನಾನುಕೂಲತೆಗಳು ಕಂಡು ಬರೋದರಿಂದ ಅವರು ಸ್ವಾಮೀಜಿಗಳ ಮೊರೆ ಮತ್ತು ಸಮಾಜದ ಮೊರೆ ಹೋಗಿರೋದರಿಂದ ಈ ಕೂಗನ್ನು ನಾವೆಲ್ಲ ಸೇರಿ ಈ ಸಾಮಾಜಿಕವಾಗಿ ಸಾಮಾಜಿಕ ವಿಷಯದ ಮೇಲೆ ನೆಲೆಗಟ್ಟಿನ ಮೇಲೆ ಎದ್ದು ನಿಂತಂಥ ಈ ಆಸ್ಪತ್ರೆ ಸದಾವಕಾಲ ಅದೇ ಹಾದಿಯಲ್ಲಿ ನಡಿಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ವೀರಶೈವ ಲಿಂಗಾಯತ ಬಾಂಧವರು ಸಮಾಜದ ಸ್ವಾಮೀಜಿಗಳು ಎಲ್ಲರೂ ಸೇರಿಕೊಂಡು ಇದನ್ನು ಬಲಿಷ್ಠ ಮಾಡಬೇಕು. ಇದು ಭಾಳಷ್ಟು ಅವಿರತವಾದ ಶ್ರಮ, ಇದರಿಂದ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಸಮಾಜಕ್ಕೆ ಇದು ನೀಡಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು. ಅದಕ್ಕೆ ನಮ್ಮ ಭಾಳಷ್ಟು ಹತ್ತಿರದವರಾಗಿ ಟ್ರಸ್ಟಿಗಳಾಗಿದ್ದರೂ ಕೂಡ ನಮ್ಮ ಸುಭಾಷ್ ಮೋದಿಯವರು ಇವತ್ತು ಯಾಕೆ ಆ ಥರ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅದನ್ನು ಬಗೆಹರಿಸೋ ಅನ್ನೋ ನಿಟ್ಟಿನೊಳಗೆ ಎಲ್ಲರೂ ಕೈ ಜೋಡಿಸ್ಬೇಕಾಗಿ ಅಂದಾಗ ನಾವೆಲ್ಲ ಮುಂದೆ ಬಂದಿದ್ದೀವಿ. ಇದು ನಿನ್ನೆ ನಾವು ಬಂದು ಪ್ರಾರಂಭ ಮಾಡಿದ್ದು. ಇದು ರಾಜ್ಯದಲ್ಲಿರುವಂಥ ಎಲ್ಲ ಸ್ವಾಮೀಜಿಗಳಿಗೆ ಕರೆಯನ್ನು ನಾವು ಕೊಡ್ತಾ ಇದ್ದೀವಿ. ಇದನ್ನು ಎಲ್ಲರೂ ನಮ್ಮದು ಅಂಥೇಳಿ ಏನು ನಾವು ಅಭಿಮಾನದಿಂದ ಏನು ಹೇಳ್ಕೊಳ್ಳುವಂಥ ಕಣ್ಣಿನ ಎಂ ಸಿ ಮೋದಿಯವರ ಕಣ್ಣಿನ ಆಸ್ಪತ್ರೆ ಇವತ್ತು ಭಾಳಷ್ಟು ಕಷ್ಟದ ಕಾಲದಲ್ಲಿದೆ. ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಇದನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕಾಗಿ ನಾ ಎಲ್ಲರಿಗೂ ಕರೆ ಕೊಡಲು ಇಚ್ಛೆ ಪಡ್ತೀನಿ. ಪದ್ಮಭೂಷಣ್ ಡಾಕ್ಟರ್ ಎಂ ಸಿ ಮೋದಿಯವರ ತಮ್ಮನ ಮಗ, ನಮ್ಮದು ಜಾಯಿಂಟ್ ಫ್ಯಾಮಿಲಿ. ನಮ್ಮ ತಾತಗೆ ಇಬ್ಬರು ಜನ ಮಕ್ಕಳು, ಮುರುಗಪ್ಪ ಚನ್ನೂರಪ್ಪ ಮೋದಿ, ಮಾಂತಪ್ಪ ಚನ್ನೂರಪ್ಪ ಮೋದಿ ಅಂತೇಳಿ. ಮುರುಗಪ್ಪ ಚನ್ನೂರಪ್ಪ ಮೋದಿಗೆ ಒಬ್ಬರು ಮಗ ಅಮರನಾಥ್ ಮೋದಿ ಅಂತೇಳಿ, ಮಾಂತಪ್ಪ ಚನ್ನೂರಪ್ಪ ಮೋದಿಗೆ ನಾನು ಸುಭಾಷ್ ಮೋದಿ ಅಂತೇಳಿ ನಾನು ಒಬ್ಬನೇ ಮಗ ಇದ್ದೀನಿ. ನಮ್ಮ ಜಾಯಿಂಟ್ ಫ್ಯಾಮಿಲಿ. ಅದು ಅವಿರತವಾಗಿ ಅವರು ಎಲ್ಲ ತಮಗೆಲ್ಲರಿಗೂ ಗೊತ್ತಿದ್ವಿ ವಿಷಯ ಇದೆ. ಅವರು ಯಾವಾಗ ಮಾಡಿದರು, ಯಾವ ಥರ ಟ್ರಸ್ಟ್ ಮಾಡಿದರು, ಮತ್ತು ಎಷ್ಟು ಜನಕ್ಕೆ ಅದು ಟ್ರಸ್ಟ್ ಉಪಯೋಗ ಆಗಿದೆ. ಆವಾಗಿನ ಕಾಲದಲ್ಲಿ ಅವರು ಈ ಟ್ರಸ್ಟ್ ಮಾಡಿ ಅವ್ರು ಸಾಧನೆ ಮಾಡಲು ಎಷ್ಟೋ ಜನ ಕೊಡ್ರು ಕುಳ್ಳರಾಗೆ ಉಳಬೇಕಾಗಿತ್ತು. ಆವಾಗ ಡಾಕ್ಟ್ರ್ ಇರ್ತಿದ್ದಿಲ್ಲ, ಇದು ಇರ್ತಿದ್ದಿಲ್ಲ. ಆ ಥರ ಒಂದು ಬೆಳಗಾವಿಯಿಂದ ಸ್ಟಾರ್ಟ್ ಮಾಡಿ ಆ ಫಸ್ಟ್ ಕ್ಯಾಂಪು ಗುಜರಾತಲ್ಲಿ ಮಾಡಿದರು. ಆಮೇಲೆ ಪ್ರತಿ ವಿವಿಧ ಸ್ಟೇಟ್ನಲ್ಲಿ ಕ್ಯಾಂಪನ್ನು ಕಂಡಕ್ಟ್ ಮಾಡಿ ಅವರು ಕ್ಯಾಂಪ್ ಅಂತಂದ್ರೆ ಜನ ಹಿಂಗೆ ಬರ್ತಿತ್ತು, ರೈತರು ಯಾರೇ ಇರಲಿ ಬಂಡಿ ತೊಗೊಂಡು ಎಷ್ಟು ಜನ ಬರ್ತಿದ್ರು. ಇವತ್ತು ಒಂದು 10-15 ಸಾವಿರ ಜನ ಬಂದರು. ಅವರು ಆಮೇಲೆ ನಮ್ಮ ಬ್ರದರ್ ಟ್ರಸ್ಟಿ ನೋಡ್ಕೊತಾ ಇದ್ದರು. ಅವ್ರು ತಿರ್ಕೊಂಡ ಮೇಲೆ ನನಗೆ ಎಲ್ಲ ಲೆಟ್ರ್ ಬರ್ತದೆ, ನೀವು ಬಂದು ಇದು ಮಾಡಿ ಇಮಿಡಿಯೇಟ್ ಅಂತೇಳಿ. ಅವರು ಈಗ ಈ ಥರ ಸದನ್ ಡೆಟ್ ಆಗ್ತದೆ ಅಂತ ಗೊತ್ತಿದ್ದಿಲ್ಲ. ಇಮಿಡಿಯೇಟ್ ಅದು 2014 ಅವ್ರು ತಿರ್ಕೊಂಡ್ಬಿಟ್ರು. ಅವಾಗ ಅವ್ರು ಏಕೈಕ ಟ್ರಸ್ಟಿ ಇದ್ದರು. ನಮ್ಮ ಬ್ರದರ್ ಮೊದಲು ನಮ್ಮ ಮೋದಿ ಅವರು ಅವ್ರು ಏಕೈಕ ಟ್ರಸ್ಟ್ ಇದ್ದರು. ಆಮೇಲೆ ಅಮರನಾಥ್ ಮೋದಿ ಅವ್ರು ಟ್ರಸ್ಟ್ ಇದ್ದರು. ಬಂದ ತಕ್ಷಣ ಅದನ್ನು ಟ್ರಸ್ಟನ್ನು ನಾ ಹ್ಯಾಂಡಲ್ ಮಾಡಿಕೊಂಡು ಮತ್ತೆ ಅದನ್ನು ಏನು ಉಳಿಸ್ಬೇಕಾಗಿತ್ತಲ್ಲ ಆ ರೀತಿ ಫ್ರೀಯಾಗೆ ನಮ್ಮದು ಹೋಗಬೇಕು. ಆ ರೀತಿ ಅದು ನಮ್ಮದು ಉದ್ದೇಶ, ಟ್ರಸ್ಟಿನ ಉದ್ದೇಶ ಎಲ್ಲರಿಗೂ ಉಚಿತವಾಗಿ ಕೊಡಬೇಕನ್ನುವಂಥ ಉದ್ದೇಶ. ಆ ನಂತರ ನಾನು ಬಂದು ಇಲ್ಲಿ ಇಮಿಡಿಯೇಟ್ ಟ್ರಸ್ಟ್ ಇದನ್ನು ತೊಳೆದ್ನಾಗ ಒಂದು ಕೆಲವು ಜನರು ನನಗೆ ಇಲ್ಲಿ ಕೆಲಸಗಾರರು ತೊಂದರೆ ಕೊಟ್ಟರು ಇಲ್ಲ ನಮ್ಮನ್ನು ಟ್ರಸ್ಟಿ ಮಾಡಿರಿ, ನೀವು ಹೆಂಗೆ ಹೆಂಗೆ ತಗೋತೀರಿ, ಇದು ಪಬ್ಲಿಕ್ ಟ್ರಸ್ಟು, ಒಂದು ಕಿಶೋರ್ ಮಾಣೆ ಮತ್ತು ಇಲ್ಲಿ ನಂದಿನಿ ಅಂತ ಒಂದು 4 ಜನ ಸ್ಟಾಫ್ ಇದ್ದಾರೆ. ಅವರು ನಂಜುಂಡಪ್ಪ ಇದ್ದರು, ನಂಜುಂಡಪ್ಪ ತೀರ್ಕೊಂಡ್ಬಿಟ್ರು. ಅವರು
ನಂದಿನಪ್ಪ ಅಂತೇಳಿ ಅಡ್ಮಿನಿಸ್ಟ್ರೇಟರ್ ಕೆಲಸ ಮಾಡ್ತಿದ್ರು ಅಲ್ಲಿ ಅವರು ಅವರು ತಿರ್ಕೊಂಡು ಬಿಟ್ರು ಅವರು ಆನಂತರ ಕೋರ್ಟ್ನಲ್ಲಿ ಈಗ ಹೆಂಗೆ ಮಾಡಬೇಕು ಅನ್ನೋದು ನಮಗೆ ಇಮಿಡಿಯೇಟ್ ಗೊತ್ತಾಗಲಿಲ್ಲ ಕೋರ್ಟ್ನಲ್ಲಿ ಇಮಿಡಿಯೇಟ್ ಒಂದು ಇಲ್ಲಿ ಇದನ್ನು ರಿಟ್ ಹಾಕಿ ಏನು ಮಾಡಿದ್ವಿ ಆ ರಿಟ್ ಹಾಕಿ ತಕ್ಷಣ ಅದು ನಮ್ಮದೊಂದು ಇದು ಟ್ರಸ್ಟ್ನಲ್ಲಿ ಒಂದು ಬಯಲಾ ಇತ್ತು ಆ ಬಯಲಾ ಪ್ರಕಾರ ಯಾರಿಗೆ ಮಾಡಬೇಕು ಅನ್ನೋದು ಹಿಂಗೆ ಅಕಸ್ಮಾತ್ ಏನು ಟ್ರಸ್ಟ್ ಇಲ್ಲ ಅದು ಮಾಡಬೇಕಂತ ಅನ್ನೋದು ಆರ್ಡರ್ ಇತ್ತು ಅದು ದಾವಣಗೆರೆಯಲ್ಲಿ ಟ್ರಸ್ಟ್ ಮಾಡಿದ್ರು 1965 ಇಸವಿಯಲ್ಲಿ ಆ ಟ್ರಸ್ಟಿನ ಪ್ರಕಾರ ನನ್ನ ಇದನ್ನು ಮಾಡಿದರು ಯಾರೋ ಟ್ರಸ್ಟಿ ಇದು ಮುಂದೆ ನೋಡ್ಕೊಂಡು ಹೋಗಲಿ ಅಂದರೆ ಮಾಡಿದರು ಮಾಡಿದ ತಕ್ಷಣ ಮತ್ತು ಕೆಲವು ಜನ ಇದು ಮಾಡಿದರು ಅದನ್ನು ಚಾಲೆಂಜ್ ಮಾಡಿದರು ಚಾಲೆಂಜ್ ಮಾಡಿದರು ಹೈಕೋರ್ಟ್ ಇದನ್ನು ಮಾಡ್ತಾರೆ ಟ್ರಸ್ಟ್ ರೀಡ್ ಪ್ರಕಾರ ಮಾಡಿದ್ದಾರೆ ಇದು ಅಂಥೇಳಿ ಆಮೇಲೆ ನನಗೆ ಅಲ್ಲಿ ಅವ್ರು ಟ್ರಸ್ಟಿ ಬರೋವರೆಗೆ ಅಂಥೇಳಿ ಒಬ್ಬರು ರಿಸೀವರ್ ನೇಮಿಸಿದ್ರು ಇಲ್ಲಿ ತಹಸೀಲ್ದಾರ್ ಅಂತೇಳಿ ನಾನು ಟ್ರಸ್ಟಿ ಬಂದ ಮೇಲೆ ಅದು ರಿಸೀವರ್ನ ತಗೊಂಡ್ರು ತಗೊಂಡ ಮೇಲೂ ನನಗೆ ಒಂದಿಷ್ಟು ಕೆಲಸಗಾರರಿಂದ ತೊಂದರೆ ಆಯಿತು ಮತ್ತು ಇಲ್ಲಿ ಲೋಕಲ್ ಜರ ಸರ್ ಪಾಲಿಟಿಷನ್ನು ಇದು ನಮ್ಮನ್ನು ಇದನ್ನು ಸೇರಿಸ್ಕೊಳ್ರಿ ಅಂತ ಅದು ಈ ಕಾಣದ ವ್ಯಕ್ತಿಗಳಿದ್ದಾರೆ ಸರ್ ಅದು ಆಮೇಲೆ ನಾನು ಇದು ಮಾಡ್ತೀನಿ ಯಾರಿಲ್ಲಲ್ಲ ಇಲ್ಲಿ ಗೋಪಾಲಯ್ಯ ಇದ್ದಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು ಕೆ ಗೋಪಾಲಯ್ಯ ಅವರು ನಾನು ಕೋರ್ಟ್ ಆರ್ಡರ್ ಅದು ಕೋರ್ಟ್ ಮತ್ತೆ ಹೋದೀವಿ ನಾವು ಹಿಂಗೆ ತೊಂದರೆ ಆಗುತ್ತೆ ಅಂಥೇಳಿ ಹೈಕೋರ್ಟ್ನಲ್ಲಿ ಒಂದು ರಿಟ್ ಇದು ಮಾಡಿದ್ವಿ ಅವ್ರ ರಿಟ್ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಬೇಕಂತೇಳಿ ಎಲ್ಲ ಆರ್ಡರ್ ಆಯಿತು ಅದರಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಆಯಿತು ಕೊಡ್ತೀವಿ ಕೊಡ್ತೀವಿ ಅಂತಂದರೆ ಕೊಡ್ತಾ ಇಲ್ಲ ಪೊಲೀಸ್ ಪ್ರೊಟೆಕ್ಷನ್ ಸಹಿತ ಕೊಡ್ತಾ ಇಲ್ಲ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಕೆಲಸಗಾರಿಗೆ ಕೆಲಸಗಾರ ಅಕೌಂಟಿಗೆ ದುಡ್ಡು ಹಾಕಂದ್ರೆ ಅಕೌಂಟಿಗೆ ದುಡ್ಡು ಹಾಕ್ತಾಯಿಲ್ಲ ಟ್ರಸ್ಟಿನ ದುಡ್ಡಿಗೆ ಅವನೇ ಇಲ್ಲ ಇಲ್ಲ ಯಾರೋ ಟ್ರಸ್ಟಿ ಇಲ್ಲ ಅಂತೇಳಿ ಸುಮ್ಮ ಸುಮ್ಮನೆ ನಮ್ಮ ಟ್ರಸ್ಟ್ ಅಕೌಂಟ್ ಸೀಸ್ ಆಗೈತೆ ಅಂತೇಳಿ ಯಾವುದು ಆಡೋದಕ್ಕೆ ಯಾರೂ ಇಲ್ಲ ಇಲ್ಲ ಸರ್ ನಾನು ನಿಮ್ಮ ಸರ್ ಅವರು ಹಳ್ಳಿ ಹೋದರು ಅವರು ಹಾಂ ಹೋದರು ನಾನು ಟ್ರಸ್ಟಿ ಬಂದ ತಕ್ಷಣ ಅಂತೇಳಿ ಅವರು ಹೋದರು ಹೌದು ಟ್ರಸ್ಟದ್ದೇ ಇದು ಟ್ರಸ್ಟ್ ಹಂಡ್ರದ್ದೇ ಇದು ಆಸ್ಪತ್ರೆ ಇಲ್ಲ ಸರ್ ಮೊದಲು ಸೋಲೋ ಟ್ರಸ್ಟ್ ಆಗಿದ್ದು ಇತ್ತು ಪದ್ಮಸಿನ ಡಾಕ್ಟರ್ ಎಂ ಸಿ ಮೋದಿ ಸೋಲೋ ಟ್ರಸ್ಟ್ ಮಾಡಿದ್ರು ಅವರು ಅವರು 7-8 ವರ್ಷ ತಗ ಇದು ಮಾಡಿಕೊಂಡು ಅವ್ರು ತಮಗೆ ಬೇಕಾದ ತೊಗೋತಿದ್ರು ಬೇಕಾದ ಇದನ್ನು ತೆಗಿತಿದ್ರು ಅವರು ಇದು ನಾನು 97 99 ತನಕ ನಾನು ಟ್ರಸ್ಟ್ ಇದ್ದೆ ಆಮೇಲೆ ನಮ್ಮ ಬ್ರದರ್ ಬಂದರು ಬ್ರದರ್ ಬಂದರೆ ನಂದು ತುಂಬ ಇದು ಇತ್ತು ಬಿಸ್ನೆಸ್ ನಾನು ಅಲ್ಲಿ ದಾವಣಗೆರೆಯಲ್ಲಿ ನೋಡ್ಕೊಳ್ಳೋಕೆ ನಾನು ಅಲ್ಲಿ ಹೋದೆ ಆನಂತರ ನಮ್ಮ ಬ್ರದರ್ ನೋಡ್ಕೋತಾ ಇದ್ದರು ಇಲ್ಲ ಹೊರಗೆ ಹಾಕಿಲ್ಲ ಸರ್ ಅವ್ರು ತೆಗೆದು ಈಗ ಅವರು ಯಾರನ್ನೂ ಹೊರಗೆ ಹಾಕಿಲ್ಲ ನಾವೇ ಇದನ್ನಾಗಿ ಹೋಗಿದ್ದೆವು ಅದನ್ನು ಸುಮ್ಮನೆ ಸುಳಿಸಿದ್ದಾರೆ ಅವ್ರ ಮಗನ 2 ಸಲ 3 ಸಲ ತೆಗೆದಿದ್ದಾರೆ ಅದು ಹೊರಗೆ ಹಾಕಿರೋಂತಲ್ಲ ಅದನ್ನ ಬೇಕಂತ ಇದು ಕ್ರಿಯೇಟ್ ಮಾಡ್ಕೊಂಡು ಮಾತಾಡ್ತೀವಿ ಸೋಲೋ ಟ್ರಸ್ಟ್ ಇತ್ತು ನೀವು ಎಲ್ಲ ಇದ್ರಿ ಅಲ್ಲ ಹಾಂ ಹೌದು ಯಾಕೆ ಸೋಲೋ ಟ್ರಸ್ಟ್ ಯಾವುದು ಯಾವುದು ಇಲ್ಲ ಹಾಕ್ಕೊಂಡಿದ್ದೀವಿ ನಾವು ಹಾಕ್ಕೊಂಡಿದ್ದೇವೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದಿಷ್ಟು ಜನ ಹಾಕ್ಕೊಂಡಿದ್ದೇವೆ ಮತ್ತು ನಾವು ಗೈಡೆನ್ಸು ಸ್ವಾಮೀಜಿ ಅವರು ಇವ್ರದ್ದು ಗೈಡೆನ್ಸ್ ಸಲಹೆಗಾರ ಅಂತೇಳಿ ತೊಗೊಂಡಿದ್ದೀವಿ ಒಂದು 4-5 ಜನ ತೊಗೊಂಡಿದ್ದೀವಿ ಹಾಂ ಅದೇ ಟ್ರಸ್ಟ್ದ ಅದೇ ಟ್ರಸ್ಟಿಗೆ ಅಮೆಂಡ್ಮೆಂಟ್ ಯಾರು ಇಲ್ಲ ನಾವು ಮೊದಲಿದ್ದೆ ನಾನು ಟ್ರಸ್ಟ್ನಲ್ಲೇ ಇದ್ದೆ ಹಾಂ ಹಸ್ತಕ್ಷೇಪ ಅಂದರೆ ಜನರಿಗೆ ಫ್ರೀಯಾಗಿ ಇದು ಮಾಡ್ಬೇಕಲ್ಲ ಫ್ರೀ ಮಾಡಿದ್ರೆ ಹೆಂಗೆ ನಾವೇನು ಮಾಡಬೇಕು ಇದು ಅಂತೇಳಿ ಈ ಥರ ನಮ್ಮ ಟ್ರಸ್ಟ್ ದುಡ್ಡಿದೆ ಬರುತ್ತೆ ಹೋಗುತ್ತೆ ಅದರೇನು ನಮಗೆ ಟ್ರಸ್ಟಿಂದ ಯಾವುದೂ ತೊಂದರೆ ಇಲ್ಲ ಸರ್ ದಾನಿಗಳಿದ್ದಾರೆ ಕೊಡೋದು ಇದು ಮಾಡ್ತಾರೆ ಅವ್ರದ್ದೇನು ನಮ್ಮದು ಹಿಂದಿಂದು ಯಾವುದು ತೆಗಿಬಾರ್ದು ಏನು ಮಾಡಬಾರ್ದು ಏನಾದ ವ್ಯವಹಾರದಗಳು ಈ ಥರ ಒಂದು ಸಮಸ್ಯೆ ವಿಷಯ ಸರ್ ಕಿಶೋರ್ ಮನೆ ಅವನು ಒಬ್ಬ ಪ್ಲಂಬರ್ ಅಂತ ಬಂದವರು ಇಲ್ಲಿ ಕೆಲಸಕ್ಕೆ ಈಗ ನಾನು ಅಡ್ಮಿನಿಸ್ಟ್ರೇಟರ್ ಅಂತ ಗೊತ್ತಿದ್ದಾರೆ ಸರ್ ಸರ್ ಅಂದರೆ ಕ್ಯಾಶ್ ತೊಗೊಂಡು ಕ್ಯಾಶನ್ನ ಇದು ಮಾಡ್ತದೆ ಸರ್ ಇಟ್ಕೊಳ್ಳೋಕೆ ಸರ್ ಈಗ ಸಪೋರ್ಟ್ ಎಲ್ಲ ಜನರು ಇದು ಮಾಡ್ತದಲ್ಲ ಸರ್ ನನಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾ ಇಲ್ಲ ಒಳಗೆ ಹೋದ ತಕ್ಷಣ ನನಗೆ ತೊಂದರೆ ಕೊಡೋದು ಈಗ ಯಾರು ಹೆಣ್ಮಕ್ಳು ಇದು ಬಂದರೆ ಇಲ್ಲ ನಮ್ಗೆ ಹಂಗಂತಾರೆ ತೊಂದರೆ ಕೊಡ್ತಾರೆ ನಮ್ಗೆ ಬೈತಾರೆ ಅಂತೇಳಿ ಈ ಥರ ತೊಗೊಂಡಾಗಿದೆ ಸರ್ ತೊಗೊಂಡಾಗಿದೆ ನಮ್ಗೆ ಆರ್ಡ್ರ್ ಇದೆಯಲ್ಲ ಯಾವುದು ಈಗ 2-3 ಲಾಸ್ಟ್ ಇಯರ್ ಒಂದಾಯಿತು ಒಂದು 3 ಆರ್ಡರ್ ಇದ್ದಾವೆ ಹಾಂ ಅವ್ರ ವಿರುದ್ಧ ಅವ್ರಿಂದಲ್ಲ ಸಂಬಂಧ ಇಲ್ಲಲ್ಲ ನೀವು ಟ್ರಸ್ಟ್ ಯಾವುದು ಅದು ಬೇರೆ ಸರ್ ಅದು ಇವ್ರದ್ದು ಟ್ರಸ್ಟ್ ಹಾಸ್ಪಿಟ್ಲ್ ಅದು ಟ್ರಸ್ಟೇ ನಡೆಸ್ಬೇಕದು ಹೌದು ಹೌದು ನಾನು ಕ್ರಮ ತೊಗೊಂಡು ಎಲ್ಲ ತೊಗೊಂಡಿದ್ದೀವಿ ಸರ್
पोलिस नमेंगे प्रोटेक्षन को सर इव कानून कई सपोर्ट मत हद्नेट सर हाँ हद्नाकन तक रिसीवर बंद आवेन तौंदी बर्ती ट्रस्ट होती इतमी आमेल कॉर्ट आर्डर आयत इवर ट्रस्टी अंत अदल हाउ सर हाउ सर कॉर्ट डायरेक्शन को सर कॉर्ट डायरेक्शन को मणिमे मत नन प्रोटेक्षन को कंटेम्प्ट हाकी कंटेम्प्टल सरकार वकील ओपकू इला यार सर सर इवर कॉपरेट को ना वो इमी अली ईर प्रिय हाउ सर नमगे पर्मिशन सर इन रीति आगता है अन्याय आगता है वातावरण निम्गू अर्थ आगेबल नंबर नन के प्राण बेदरी मत कड़ी अद प्राण बैक आता इला स्टाप किशोर माने मत इद्रु नं इवरद पोलिस प्रोटेक्षन एस्ट लेटर को सैनप है तक नोड़कोबूद ये कंप्लेट को यहाँ आर्डर आयुला आर्डर मे हाउ सरकार हाउ नमें हाउ सर सहकार सर एंडर्समेंट को बंद यारू इतना ऐ दंदे हाँबड़ी वो इंबड़ी हेबड़ी अरे एल सर सर सैलरी ऐन सर अकौंटे दुड हाकल डेली नमल मोदी नमदूर इला मलटिपेशलिटी ईर नम दुडिंदी नमदे फ्री आगे नम ब्रदर बंद मेले स्वल्प मलटिपेशलिटी तक इतमेन अब डेली इनकम आगे दिवस लक्षांतर रूपये इनकम आगे या आपरेशन चार्ज माता अद निभस एम डी अंत यार सर अकौंट अंतर किशोर मणि नंदिनी अंत और ऐन सर सर गुंडा सपोर्ट सर इले लोकल बरतार नम जीव भद्र हाँ कल तक हाँ तुम जन सर सर पोलिस प्रोटेक्षन को मेल बर गुंडांत हे सर यारो बता हन पर्सन बरतार बरतार किशोर माने नंदिनी मुनिराजु अंत इवरी सर जयलक्ष्मी अल तर आगे मैं और मेले इन्वेस्टिगेशन आगे सर और मेले इू आगे पी सी आर आगे आगे इवर एफ आई आर सहित पोलिस एफ आई आर और वारंट आज सहित बंधस ऐन भाला परिस्थिति परिस्थिति निम्गू अर्थमको अस्ट हिरीय जीवी आगे कूड़ा और हदरता अरे यी तौंद आगे अंतर रिवील अरे इन बेदरिके इन इगबू तौंद आगबू और निंदे बंद अलल तोडकोतारे कड़ी ऐनूता सरकार अप्रोच सर सरकार इवे पोलिस डिपार्टमेंट बरदे और सहकार को पोलिस डिपार्टमेंट नम सहकार को कमीशनर मेले ना कंटेम्प्ट हाक दी अल्ली कंटेम्प्ट हाक मेले कॉर्टल हाईकोर्टल ओपकू इला ना येसिटी आव ना इतमी अंत ना अद्वन रिटन हल तक गोपाल
ಸರ್ ಅವರೇನಿಲ್ಲ ಸರ್ ಅವ ಬಂದು ಇಲ್ಲ ಅವನು ಗುಂಡದಾನೆ ಅವನು ಹೊರಗೆ ಹಾಕಿದ್ದಾರೆ ಅವನು ಇಲ್ಲಿ ಮಾರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾನೆ ಈ ಥರ ಇದನ್ನು ಮಾರ್ಲಿಕ್ಕೆ ಹೆಂಗೆ ಬರುತ್ತೆ ಟ್ರಸ್ಟ್ ಮಾಡಿದ್ದು ಇದು ಒಂದು ಇಂಟೆನ್ಷನ್ ಬಡವ್ರ ಸಲಹೆ ಮಾಡಿದ್ದು ಮಾರ್ಲಿಕ್ಕೆ ಹೆಂಗೆ ಬರುತ್ತೆ ಅದು ಅರ್ಥ ಆಗ್ತಾ ಇಲ್ಲ ಇವರು ಅದು ನಾ ಅಪಪ್ರಚಾರ ಮಾಡ್ತಾರೆ ಇವನು ಒಬ್ಬ ಗುಂಡ ಇದಕ್ಕೆ ಇಲ್ಲಿ ನಡೆಸೋಕೆ ಬಂದಿಲ್ಲ ಇದನ್ನು ಟ್ರಸ್ಟ್ ಮಾರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ ಅಂತ ಈ ರೀತಿ ಅಪಪ್ರಚಾರ ಯಾವ ಸರ್ ಆಯ್ತಲ್ಲ ಸರ್ ಮೇಡಮ್ ಅವ್ರಿಗೆ ಈಗ ಕೋರ್ಟ್ ಆರ್ಡರ್ ಪ್ರಕಾರ ಪ್ರೊಡಕ್ಷನ್ ಕೊಡ್ತೀನಿ ಅಂತ ಪೊಲೀಸರು ಇದು ಮಾಡಿದರು ನಾನು ಪೊಲೀಸ್ ಪ್ರೊಡಕ್ಷನ್ ಕೊಡಲಿಲ್ಲ ಸಿಗಲಿಲ್ಲ ಆಮೇಲೆ ಕಂಟೆಂಪ್ಟ್ ಆದ ಮೇಲೆ ಕೊಡ್ತೀನಿ ಅಂತಂದರು ಆ ಕಂಟೆಂಪ್ಟ್ಗೂ ಕೊಡಲಿಲ್ಲ ಅಂದ್ಬೇಕು ನೀವು ನಿರ್ವಹ ಇಲ್ದಕ್ಕೆ ನನಗೆ ತಮ್ಮಲ್ಲಿ ಬಂದಿದ್ದೀನಿ ತಮ್ಮಿಂದ ಏನಾರ ಮತ್ತೆ ಯಾವ ಸರ್ ಹಾಂ ಪೊಲೀಸ್ ಪ್ರೊಡಕ್ಷನ್ ಕೊಟ್ಟರೆ ಮತ್ತೆ ಅದನ್ನು ಇದು ಮಾಡ್ಬೋದು ಕರ್ನಾಟಕದ ವೈದ್ಯಕೀಯ ಲೋಕಕ್ಕೆ ಒಂದು ದಂತಕಥೆ ಅವರು ಮಾಡಿರುವಂತಹ ಈ ನೇತ್ರ ಚಿಕಿತ್ಸೆಯ ರಂಗದಲ್ಲಿ ಭಾಳಷ್ಟು ಸಮಾಜೋಪಯೋಗಿ ಕಾರ್ಯಗಳನ್ನು ಅವರು ಮಾಡಿದ್ದಾರೆ ಅವರಿಂದ ಚಿಕಿತ್ಸೆ ಪಡೆದಿರೋ ರೋಗಿಗಳು ಈಗಲೂ ಕೂಡ ಅವರನ್ನು ದೇವರನ್ನೋ ಥರ ಕಾಣುವಂಥದ್ದನ್ನು ನಾವು ಸಮಾಜದಲ್ಲಿ ಕಂಡಿದ್ದೇವೆ ಅವರ ತರುವಾಯ ಅವರ ಸುಪುತ್ರರಾಗಿರುವಂಥ ಸುಭಾಷ್ ಮೋದಿಯವರು ಕೂಡ ಅದೇ ದಿಶೆಯಲ್ಲಿ ಹೆಜ್ಜೆಯನ್ನು ಹಾಕಿ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಬಂದವರಾಗಿದ್ದಾರೆ ಸ್ವಭಾವದಿಂದ ಬಹಳಷ್ಟು ಮುಗ್ಧರು ಹೃದಯವಂತರಾಗಿರುವಂಥ ಸುಭಾಷ್ ಮೋದಿಯವರಿಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯದಾಗಬೇಕು ಅವರ ತಂದೆಯವರು ಬೆಳೆಸಿರುವಂತಹ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಒಂದು ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನು ಭಗವಂತ ಅವರಿಗೆ ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೆ ಭವಿಷ್ಯದಲ್ಲಿ ಅವು ಸರಿಯಾಗುವ ನಿಟ್ಟಿನಲ್ಲಿ ನಾವು ಕೂಡ ಸಂಬಂಧಪಟ್ಟವರಿಗೆ ಸೂಚನೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅವರು ಆ ದಿಶೆಯಲ್ಲಿ ಸ್ವಲ್ಪ ಧೈರ್ಯದಿಂದ ಪ್ರಯತ್ನವನ್ನು ಮಾಡಬೇಕು